ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗಾರ್ಲಿಕ್ ಚಟ್ನಿ ಬಗ್ಗೆ ನಾನು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಗಾರ್ಲಿಕ್ ಚಟ್ನಿ ಎಷ್ಟು ಟೇಸ್ಟಾಗಿರುತ್ತಂದರೆ, ನಾವು ರೈಸ್ ಜೊತೆಗೆ ಚಪಾತಿ, ರೊಟ್ಟಿ, ದೋಸೆ ಜೊತೆಗೆ ನಾವು ಇದನ್ನ ಮಾಡ್ಕೊಂಡು ತಿನ್ಬೋದು. ಭಾಳನೇ ಟೇಸ್ಟಿಯಾಗಿರುತ್ತೆ. ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ಅನ್ನೋದು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯನ್ಸ್ ಬೇಕಂತ ನೀವು ಕೂಡ ನೋಡ್ಕೊಂಬನ್ನಿ. ಕೊಕೊನೆಟ್ ಹಾಕ್ತಾ ಇದ್ದೀನಿ, ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ 3 ಟೇಬಲ್ಸ್ಪೂನು ತುರಿದಿಟ್ಕೊಂಡಿರೋದು. ನೆಕ್ಸ್ಟ್ ನಾನು 1 ಟೊಮೊಟೊ ಹಾಕ್ತಾ ಇದ್ದೀನಿ. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕ್ಬೋದು. ಖಾರ ಜಾಸ್ತಿ ಬೇಕು ಅಂದರೆ ನೀವು 1-8 ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನೀವು ಗಾರ್ಲಿಕ್ ಚಟ್ನಿನ 2-1 ಮಂತ್ವರೆಗೆ ಇಟ್ಕೊತೀರ ಅಂದರೆ ಉಪ್ಪು ಜಾಸ್ತಿ ಹಾಕಿದರೆ ಕೆಡೋದಿಲ್ಲ. ಸೊ ಅದಕ್ಕೆ ನೀವು ಉಪ್ಪು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಬರೀ 1 ವೀಕ್ ಮೇಲೆ ಅಷ್ಟು ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. 1 ಟೀಸ್ಪೂನ್ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ರುಬ್ಬೋ ಪೂರ್ತಿಯಲ್ಲಿ ಮಾತ್ರ ನಾನು ಹಾಕ್ತಾಯಿರೋದು. ನೈಸಾಗಿ ಇವಾಗ ಪೇಸ್ಟ್ ಮಾಡಿಕೊಂಡು ಇದನ್ನು ತಂದಿದ್ದೀನಿ. ನೆಕ್ಸ್ಟ್ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 5 ಟೇಬಲ್ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಾನು ಸಾಸಿವೆ ಹಾಕ್ತಾಯಿದ್ದೀನಿ 1 ಟೀಸ್ಪೂನ್. ನೆಕ್ಸ್ಟ್ ಇದಕ್ಕೆ ಜೀರಿಗೆನೂ ಹಾಕ್ತಾಯಿದ್ದೀನಿ 1/2 ಟೀಸ್ಪೂನ್. ನೆಕ್ಸ್ಟ್ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ 1/4 ಟೀಸ್ಪೂನ್ ಅಷ್ಟು. ಇದು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು. ಒಂದು ಸ್ವಲ್ಪ ಕೆಂಪಾದ ತಕ್ಷಣವೇ ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಇವಾಗ. ನೆಕ್ಸ್ಟ್ 1/4 ಕಪ್ ಅಷ್ಟು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದರೆ ಮೆಜರ್ಮೆಂಟ್ 1 ಕಪ್ಪನ್ನು ಮಾಡ್ಕೊಂಡು ಇಟ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು 1/4 ಕಪ್ ಅಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ. ಇದು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ, ಒಂದು ಸ್ವಲ್ಪ ಕೆಂಪು ಕಲರ್ ಆಗಬೇಕು ಅಲ್ಲಿವರೆಗೆ, ಇದನ್ನ ನೈಸ್ ಆಗಿ ಹುರ್ಕೋಬೇಕು, ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಇವಾಗ ಇದಾಗಿದೆ. ನೆಕ್ಸ್ಟ್ ಇದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪ್ಯಾನಲ್ಲಿ ನಾನು ಹುಣಸೆ ರಸ ತೊಗೊಂಡಿದ್ದೀನಿ. ಆಮೇಲೆ ಅರಶಿನ ಪೌಡರ್ ಹಾಕಿದ್ದೀನಿ, ಟರ್ಮರಿಕ್ ಪೌಡರು. ಆಮೇಲೆ 1 ಟೀಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ 1-2 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕಿದು. ಅದೆಲ್ಲ ಹಸಿದು ಏನು ಸ್ಮೆಲ್ ಇರುತ್ತೆ ಅದೆಲ್ಲದೂ ನೀಟಾಗಿ ಹೋಗಬೇಕು. 1-2 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. 1-2 ಮಿನಿಟ್ಸ್ವರೆಗೆ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಲ್ರೆಡಿ ಇದು ಒಂದು ಸ್ವಲ್ಪ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ವ ಮಸಾಲದ್ದು, ಅದನ್ನು ಇವಾಗ ಇದನ್ನ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಮೊದಲಿಗೆ ನಾವು ಒಗ್ಗರಣೆ ಕೊಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿದು, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಇವಾಗ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ನಾನು ಇದನ್ನು ಚೆನ್ನಾಗಿ 1-5 ಮಿನಿಟ್ಸ್ವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಇದನ್ನು ನಾವು ಎಷ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಟೇಸ್ಟಾಗಿರುತ್ತೆ. 1-5 ಮಿನಿಟ್ಸ್ವರೆಗೆ ಇದನ್ನು ಮಾಡ್ಕೋಬೇಕು ನೋಡಿ. ಈ ರೀತಿ ಆಯಿಲ್ನ ಸಪ್ರೇಟ್ ಆಗಬೇಕು. ಇದು 5 ಮಿನಿಟ್ಸ್ ಆದಮೇಲೆ ಆಯಿಲ್ ಸಪ್ರೇಟ್ ಆಗುತ್ತೆ, ಅವಾಗ ಇದಾಗಿದೆ ಅಂತ ಅರ್ಥ ನೋಡಿ. ಎಷ್ಟು ಚೆನ್ನಾಗಾಗಿದೆ, ಭಾಳನೇ ಟೇಸ್ಟಿಯಾಗಿರುತ್ತೆ ಇದು. ನೀವು ಕೂಡ ಒಮ್ಮೆ ಮಾಡಿಕೊಂಡು ನನಗೆ ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸ್ಬೇಕು. ಇವಾಗ ಇದಾಗಿದೆ, ಸ್ಟವ್ ಆಫ್ ಮಾಡ್ಕೊತೀನಿ ನೋಡಿದ್ರಲ್ಲ. ಇವಾಗ ತಣ್ಣಗಾದಮೇಲೆ ನೀವು ಒಂದು ಬೌಲಲ್ಲಿ ಇಲ್ಲ ಒಂದು ಗ್ಲಾಸ್ ಇದರಲ್ಲಿ ಇಟ್ಕೊಂಡು ನೀವು ಸ್ಟಾಕ್ ಮಾಡಿ ಇಟ್ಕೋಬೋದು. 1-3 ಮಂತ್ಸ್ವರೆಗೆ ಏನೂ ಆಗೋದಿಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ಖಾರ ಖಾರ, ಹುಳಿ, ಉಪ್ಪು ಎಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ವ. ನೀವು ಕೂಡ ಒಮ್ಮೆ ಮಾಡಿ ನನಗೆ ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಇನ್ನೊಂದು ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇಂಥ ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ